ಬಿಜೆಪಿ ಸರ್ಕಾರದ ವಿರುದ್ಧ ಸಂಸದ ಡಿಕೆ ಸುರೇಶ್ ನೀಡಿರುವ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ತಾಲ್ಲೂಕು ಬಿಜೆಪಿಯಿಂದ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು। ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಬಿಜೆಪಿ ಪ್ರತಿಭಟನೆ ಮೆರವಣಿಗೆ ಗಾಂಧಿ ವೃತ್ತದ ಮೂಲಕ ತಹಸೀಲ್ ಕಚೇರಿಗೆ ತಲುಪಿತು। ನಂತರ ಬಿಜೆಪಿ ಮುಖಂಡರು ಸಂಸದ ಡಿಕೆ ಸುರೇಶ್ ವಿರುದ್ಧ ಘೋಷಣೆ ಕೂಗಿದರು। ರೌಡಿಸಂ, ಕಳ್ಳತನ, ದರೋಡೆ, ಅಶ್ಲೀಲ ಸಿಡಿ ಮಾರಾಟ ಮಾಡಿ ದುಡ್ಡು ಮಾಡಿದವರಿಂದ ಇದಕ್ಕಿಂತ ಹೆಚ್ಚು ನಿರೀಕ್ಷಿಸಲು ಸಾಧ್ಯವಿಲ್ಲವೆಂದು ಸಂಸದ ಡಿಕೆ ಸುರೇಶ್ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ಸಣ್ಣತನ ಪ್ರದರ್ಶಿಸಿರುವುದು ಖಂಡಿಸಲಾಗುವುದು। ಕೂಡಲೇ ಸಂಸದ ಸ್ಥಾನದಿಂದ ಡಿಕೆ ಸುರೇಶರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಲಾಯಿತು। ಅಲ್ಲಿಯ ಸಂಸದರಾದ ಡಿಕೆ ಸುರೇಶ್ ಅವರು ಇವತ್ತು ಸಚಿವರಲ್ಲಿಗೆ ಹೋಗಿ ಅವರು ನಡೆದುಕೊಂಡಂತ ರೀತಿ ಇವತ್ತು ಸಂವಿಧಾನಕ್ಕೆ ವಿರೋಧ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರ ಉತ್ಸವ ಅನಾವರಣ ಸಂದರ್ಭದಲ್ಲಿ ಈ ರೀತಿ ನಡೆದುಕೊಂಡಿದ್ದು ಅವರಿಗೆ ಇವತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತ ಒಂದು ಪಕ್ಷ ಯಾವುದಾದರೂ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಬದಲಿಲ್ಲದಲ್ಲೂ ಇವತ್ತು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರನ್ನ ಯಾವ ರೀತಿ ನಡೆಸಿಕೊಂಡಿದೆ ಅಂತ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂತ ವಿಚಾರ ಈ ಸಂದರ್ಭದಲ್ಲಿ ಇವತ್ತು ಅಂತ ಸಂದರ್ಭದಲ್ಲಿ ನಮ್ಮ ಸಚಿವರು ತಾಳ್ಮೆಯನ್ನ ಇವತ್ತು ಕಳೆದುಕೊಂಡಿಲ್ಲ ಇವತ್ತು ಡಿಕೆ ಸುರೇಶ್ ಅವರು ಅಲ್ಲಿಯ ರವಿ ಎಂಬ ವಿಧಾನ ಪರಿಷತ್ ಸದಸ್ಯರು ಇವತ್ತು ಸಚಿವರನ್ನ ಇವತ್ತು ಹಿಡಿದು ಎಳೆದಾಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರತಕ್ಕಂತ ಸರ್ಕಾರಿ ಅಧಿಕಾರಿಗಳು ಅದನ್ನ ತಡೆದರು ಇಂತ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಸಂವಹನದಿಂದ ನಡೆದುಕೊಂಡು ಇವತ್ತು ಯಾರೇ ಆಗಲಿ ಇವತ್ತು ಇಲ್ಲಿಗೆ ಮರಿಯೋಣ ಈ ಸಂದರ್ಭದಲ್ಲಿ ಇವತ್ತು ಯಾರು ಕೂಡ ಗಲಾಟೆ ಮಾಡೋದು ಬೇಡ ಇವತ್ತು ಕಾಂಗ್ರೆಸ್ ನವರು ಮಾಡಿದಂತ ಅವಮಾನ ಇವತ್ತು ದೇಶಕ್ಕೆ ಅವಮಾನ ಇವತ್ತು ಡಿಕೆ ಶಿವಕುಮಾರ್ ಮತ್ತು ಅವರ ಬ್ರದರ್ ಸರ್ನ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮತ್ತು ಸಂಸದರಾದ ಡಿಕೆ ಸುರೇಶ್ ಅವರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ದೂರ ಇಡಲಿಕ್ಕೆ ಇವತ್ತು ಎಲ್ಲ ಕರ್ನಾಟಕದಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಧರಣಿ ಮತ್ತು ರಸ್ತೆ ರೋಕ ಮಾಡುವುದರ ಮುಖಾಂತರ ಇವತ್ತು ವಿರೋಧಿಸುತ್ತಿದ್ದೇವೆ ಇದ್ದೇವೆ ಆದ ಕಾರಣ ಮತ್ತೊಮ್ಮೆ ಇವತ್ತು ಡಿಕೆ ಸುರೇಶ್ ಅವರಿಗೆ ಇವತ್ತು ಪಾಠ ಕಲಿಸಲಿಕ್ಕೆ ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ಇವತ್ತು ಉಳಿಗಾಲ ಇಲ್ಲ ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ಜೀವ ಉಳಿಸಿಕೊಂಡಿದೆ ಅದನ್ನು ಕೂಡ ಹಾಳು ಮಾಡಲಿಕ್ಕೆ ಡಿಕೆ ಪ್ರದರ್ಶ ಇವತ್ತು ತಯಾರಾಗಿದ್ದಾರೆ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಆದ ಕಾರಣ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವರು ನಡೆದುಕೊಂಡಂತೆ ರೀತಿ ಇವತ್ತು ಗುಂಡಾ ವರ್ತನೆ ಇನ್ನು ಮುಂದೆ ನಡೆಯುವುದಿಲ್ಲ ಎಲ್ಲೇ ಆದರೂ ನೀವು ಕಾಂಗ್ರೆಸ್ ಪಕ್ಷ ಎಂಬುದು ನಿರ್ಣಾಮ ಆಗಿ ಹೋಗಿದೆ ಇನ್ನು ಮುಂದೆ ಆದರೂ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಬೀದಿ ಬೀದಿಯಲ್ಲಿಯೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ತಮ್ಮ ವಿರುದ್ಧ ಹುಡಿದೆಳೆದು ನಿಲ್ಲುತ್ತಾರೆ ಅಂತ ಹೇಳ್ತಾನೆ ನಡೆಮ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಹನುಮೇಶ್ ಸಾಲ್ಗುಂದ ನಗರ ಮಂಡಲ ಅಧ್ಯಕ್ಷೆ ಪ್ರೇಮಾ ಸಿದ್ಧಾಂತಿ ಮಠ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅಮರೇಗೌಡ ವಿರುಪಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಶಿವನಗೌಡ ಗೋರೆಬಾಳ್ ಮುಖಂಡರಾದ ಮಧುರಾಜ್ ಆಚಾರ್ಯ ಯಲ್ಲುಸಾಬ್ ಬದಿ ಟಿ ಸುಬ್ಬಾರಾವ್ ಮಲ್ಲಿಕಾರ್ಜುನ ಜೀನೂರು ಮತ್ತು ಪರಮೇಶ್ವರಪ್ಪ ಸೇರಿದಂತೆ ಇತರರು ಇದ್ದರು।